ತೈಲಗಂತೆ ಇದನ್ನ ಹಾಕೊಂಡು ಕಾಟನ್ ಕ್ಯಾಂಡಿ ತಿನ್ಕೊಂಡು ನನ್ನ ಸರ್ಚ್ ಶೀಟಲ್ಲಿ ಹೋದ್ರೆ ಎಷ್ಟು ಜನ ನನ್ನ ಟ್ರೋಲ್ ಮಾಡ್ಬೋದು. ಜೋಳ ಇದೆ, ಜೋಳ ಕಮ್ಮಿ ಇಲ್ವಾ? ನಮ್ಮಮ್ಮ ನಾನು ಶಾಪಿಂಗ್ ಮಾಡ್ತಿರೋದು ಏನಾದ್ರೂ ನೋಡಿದ್ರೆ ಕನ್ನಡ ಸಾಂಗ್ ಪ್ಲೇ ಮಾಡ್ತಾ ಇದಾರೆ ಆನ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಇವತ್ತಿದ್ದೀನಿ, ಯು ಕ್ಯಾನ್ ಸೀ ನೋ, ಚರ್ಚ್ ಸ್ಟ್ರೀಟಲ್ಲಿ ಇದ್ದೀನಿ. ಅದು ಬೇರೆ ವೀಕೆಂಡು, ಪೀಕ್ ಆರ್ ಬೇರೆ. ಈಗ ಟೈಮ್ ಬಂದು 4:45 ಆಗ್ತಾ ಇದೆ. ಇಟ್ಸ್ ಅ ಸ್ಯಾಟರ್ಡೇ. ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟ್ ಅಂದಿದ ತಕ್ಷಣ, ಸ್ಯಾಟರ್ಡೇ ವೀಕೆಂಡ್ ಅಂದಿದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಎಷ್ಟು ಗಜಿಬಿಜಿ ಇರುತ್ತೆ, ಎಷ್ಟು ಬಿಸಿ ಇರುತ್ತೆ, ಎಷ್ಟು ಹ್ಯಾಪನಿಂಗ್ ಆಗಿರುತ್ತೆ ಅಂತ. ಚರ್ಚ್ ಸ್ಟ್ರೀಟ್ ಅಂದಿದ ತಕ್ಷಣ ಎಲ್ಲರೂ ಮೈಂಡಿಗೆ ಬರೋದು, ಓಕೆ ಚರ್ಚ್ ಸ್ಟ್ರೀಟ್ ಅಂದರೆ ಲಕ್ಸುರಿ, ಎಲೈಟ್, ತುಂಬ ಸೊಫೆಸ್ಟಿಕೇಟೆಡ್ ಪೀಪಲ್ ಮಾತ್ರ ಹೋಗ್ತಾರೆ ಅಲ್ಲಿ, ಹೆವಿ ಕಾಸ್ಟ್ಲಿ ಅಂತೆಲ್ಲ ಅನ್ಸುತ್ತೆ. ಬಟ್ ಚರ್ಚ್ ಸ್ಟ್ರೀಟಲ್ಲೂ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಇವತ್ತು. ಲೆಟ್ಸ್ ಎಂಟರ್ ದ ಫೇಮಸ್ ಬ್ಯಾಂಗ್ಳೂರಿನ ಚರ್ಚ್ ಸ್ಟ್ರೀಟ್. ಕಮ್ ಆನ್. ನನಗೆ ಆಕ್ಚುಲಿ ಅದಿಷ್ಟ ಕಾಟನ್ ಕ್ಯಾಂಡಿ. ಕಾಟನ್ ಕ್ಯಾಂಡಿ ತಗೋಣ. 30 rupees ಅಂತೆ, ಚಿಕ್ಕೋರಿದಾಗ 10 rupees ಸಿಗ್ತಾ ಇತ್ತು, ಈಗ 30 rupees ಆಗ್ಬಿಟ್ಟಿದ್ಯಾ? ಅದು ಬೇರೆ ಚರ್ಚ್ ಸ್ಟ್ರೀಟ್ ಬ್ಲೂ ಕಲರ್ ಕಾಟನ್ ಕ್ಯಾಂಡಿ ಬೇರೆ. ಇಟ್ಸ್ ಟೇಸ್ಟ್ ಹೆಂಗಿದೆ ಅಂತ, ಎಷ್ಟು ಮಟ್ಟಿಗೆ ಹೆಲ್ದಿ ಇದು ಎಡಿಬಲ್ ನನಗೆ ಗೊತ್ತಿಲ್ಲ, ಬಟ್ ಲೆಟ್ಸ್ ಟ್ರೈ. ಬಂದಿದ್ದೀವಿ, ಲೆಟ್ಸ್ ಟ್ರೈ. ಸೋ ಟೇಸ್ಟಿ, ಸೋ ಶುಗರಿ. ನಾನು ಟ್ರೈನ್ ಅನ್ನು ನೋಡಿದ್ರೆ ಮಕ್ಕ ಮಕ್ಕ ಕೊಡಿದ್ದಾರೆ. How much? Huh? 350 na? ನಮಗೆ ಕೊಡೋ ರೇಟ್ ಹೇಳಿ ನೀವು. ಯೂಟ್ಯೂಬ್ ಅಲ್ಲಿ ಎಲ್ಲಾರು ನೋಡಿ ಬರ್ತಾರೆ ನಿಮ್ ಶಾಪ್ನ. ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೆ ಹೇಳಿ ಎಷ್ಟು. 250 ಮಾಡಿ. ಏ ವೆರಿ ನೈಸ್, ನಾ ಇನ್ನ ಕಮ್ಮಿ ಕೇಳ್ಬೇಕಾಗಿತ್ತ ಅಂತ. 250 rupees ಒಂದು ಕ್ಯಾಪ್ ತಗೋತಾ ಇನ್ನು. ಎಷ್ಟಿದೆ ನೋಡಿ ಇದು. ಆಕ್ಚುಲಿ ಏನಕ್ಕೆ ಹಾಕೊಳ್ಳೋದು ಇದು? ಸುಮ್ಮನೆ ಮಕ್ಳಿಗ ತೈಲಗಂತೆ ಇದನ್ನ ಹಾಕೊಂಡು ಕಾಟನ್ ಕ್ಯಾಂಡಿ ತಿನ್ಕೊಂಡು ನನ್ನ ಸರ್ಚ್ ಸ್ಟ್ರೀಟಲ್ಲಿ ಹೋದ್ರೆ ಎಷ್ಟು ಜನ ನನ್ನ ಟ್ರೋಲ್ ಮಾಡ್ಬೋದು ಅಂತ. ಗೋ ಬೇಡ ಅನ್ನೋ, ಐ ಲೈಕ್ ದಿಸ್ ಬೆಟರ್. ನೈಸ್. ಸೊ ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ರೈಟ್ ಸೈಡ್ಗೆ ಒಂದು ಏನೋ ಹ್ಯಾಂಡಿಕ್ರಾಫ್ಟ್ಸ್, ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಒಂದು ಶಾಪ್ ಇದೆ. ಅಲ್ಲಿ ಕಲರ್ ಕಲರ್ ಬ್ಯಾಗ್ಸು, ಚಪ್ಪಲಿ ಎಲ್ಲ ಕಾಣಿಸ್ತಾ ಇದೆ. ಪ್ಲೀಸ್ ಕಮ್, ಲೆಟ್ಸ್ ಚೆಕ್ ಔಟ್. ಯಾರು ಇಷ್ಟು ಉದ್ದದೆಲ್ಲ ಹಾಕೋತಾರೆ, ಯಾಕೆ ಹಾಕೋತಾರೆ? ಹಾ, ಯಾಕೆ ಈ ಕಾಲ್ಗೆ ಟಾರ್ಚರ್ ಕೊಡ್ತಾರೆ? ನಂಗೆ ಆಕ್ಚುಲಿ ಬೂಟ್ಸ್ ಇಷ್ಟ, ಕೇಳೋಣ ಎಷ್ಟು ಅಂತ ಬೂಟ್ಸ್. ದಟ್ಸ್ ದ ಫೈನಲ್ ಪ್ರೈಸ್. 26 2500 ಅಂತ. ಬೇಡ ನೋಡೋಣ, ನಾನು ಸ್ವಿಟ್ಜರ್ಲೆಂಡ್ಗೆ ಹೋದಾಗ ತೊಗೊಂಡು ಹೋಗೋಣ. ಹಾ, ಇಲ್ಲಿ ನೋಡಿ ಕ್ಯೂಟ್ ಕ್ಯೂಟ್ ಫರ್ ಬ್ಯಾಗ್ಸ್ ಎಲ್ಲ ಇದೆ. ಐ ಲವ್ ಇಟ್. ನಂಗೆ ಬ್ಯಾಕ್ ಪ್ಯಾಕ್ಸ್ ಅಂತೂ ತುಂಬ ಇಷ್ಟ. ದಿಸ್ ಇಸ್ ಅ ರಿಯಲಿ ಗುಡ್ ಪ್ಲೇಸ್ ಫಾರ್ ಬ್ಯಾಕ್ ಪ್ಯಾಕ್ಸ್. ಆಕ್ಚುಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್. ದೇರ್ ಇಸ್ ಎಲ್ವಿ ಬ್ಯಾಗ್. ಹೌ ಮಚ್? 1950 ಎಲ್ವಿ ಬ್ಯಾಗ್ ಇದೆ ಗುರು ಚರ್ಚ್ ಸ್ಟ್ರೀಟಲ್ಲಿ. ಕೆನ್ ಯು ಬೀಟ್ ದಟ್? ಇಟ್ ಹ್ಯಾಸ್ 2 compartments. ಚೆನ್ನಾಗಿದೆ. ಎಲ್ವಿ ಇದೆ, ಶನೆಲ್ ಇದೆ. ಕೆನ್ ಯು ಬೀಟ್ ದಿಸ್? ಹಾ, ನಿಮಗೆ ಕಳಿಸ್ತೀನಿ ವಿಡಿಯೋ. ಬಂದ್ಮೇಲೆ ನೀವೇ ನೋಡಿ, ನಾನು ಲಿಂಕ್ ಯೂಟ್ಯೂಬ್ ಹೇಳ್ತೀನಿ ಚಾನೆಲ್. ದಿಸ್ ಅ ಶನೆಲ್ ಬ್ಯಾಗ್. ಓಕೆ, ನನಗೆ ನನ್ನ ಪ್ರಕಾರ ಬ್ಯಾಗ್ಸ್ಗೆಲ್ಲ ಲಕ್ಷಾನುಗಟ್ಟಲೆ ಕೊಟ್ಟು ತೊಗೊಳೋದು ಇಸ್ ಪಾಯಿಂಟ್ಲೆಸ್. ಐ ಆಮ್ ನಾಟ್ ಅ ಬ್ಯಾಗ್ ಪರ್ಸನ್. ನಾನು ಈಗಲೂ ಕ್ಯಾರಿ ಮಾಡ್ತಿರೋದು ಮಿನಿ ಸೋದಿ, ಅದು 800 rupees ಬ್ಯಾಗ್ ಅಷ್ಟೇ. ಐ ಆಮ್ ನಾಟ್ ಅ ಫ್ಯಾನ್ಸಿ ಬ್ಯಾಗ್ ಪರ್ಸನ್. ನೋಡೋಣ, ಒಂದಿನ ಇಷ್ಟ ಆದರೆ ನಾನು ತೊಗೋತೇನೆ. ಓ ಕ್ಯೂಟ್, ಚೆನ್ನಾಗಿದೆಲ್ಲ. ಸರಿ, ನನಗೊಂದು ಬ್ಯಾಗ್ ಬೇಕು ಇವಾಗ. ಯಾವ ಚೆನ್ನಾಗಿದೆ, ಡೈಲಿ ಯೂಸ್ಗೊಂದು ಬ್ಯಾಗ್ ಬೇಕು. ಯು ಡೋಂಟ್ ಹ್ಯಾವ್ ಬ್ಲ್ಯಾಕ್ ಲೋಫರ್ಸ್ ಇದೆಯಾ? ಲೋಫರ್ಸ್ ಥರ ಇಲ್ಲ ಅಲ್ಲ. ಬ್ಲ್ಯಾಕ್ ಲೋಫರ್ಸ್ ಅಂದರೆ ತಪ್ಪು ತಿಳ್ಕೊಬೇಡಿ, ಬ್ಲ್ಯಾಕ್ ನಾನು ಯಾರನ್ನು ಬೈತಾ ಇಲ್ಲ ಇಲ್ಲಿ. ಬ್ಲ್ಯಾಕ್ ಲೋಫರ್ಸ್ ಅಂದರೆ ಒಂಥರ ಶೂಸ್, ಅದು ಒಂದು ಕೈಂಡ್ ಆಫ್ ಶೂಸ್ ಅದು. ಅದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಫಾರ್ಮಲ್ ವೇರ್ ಹಾಕೊಂಡಾಗೆಲ್ಲ ಒಂದು ಬ್ಲ್ಯಾಕ್ ಲೋಫರ್ಸ್ ಅಥವಾ ಬೇಜ್ಡ್ ಕಲರ್ ಲೋಫರ್ಸ್ ಹಾಕೊಂಡ್ಬಿಟ್ರೆ
ಯು ಆರ್ ಗುಡ್ ಟು ಗೋ ಆಕ್ಚುಲಿ ಅದಿಲ್ವ ಅಂತ ಹೇಳಿ ಹೋಗೋಣ ಮುಂದಕ್ಕೆ ಹೋಗೋಣ. ಥ್ಯಾಂಕ್ ಯು. ಸೊ ಇತ್ತೀಚೆಗೆ ಥೈಲ್ಯಾಂಡ್ಗೆ ಹೋಗಿದ್ನಲ್ಲ, ಅಲ್ಲಿ ವೈಬೇ ಇಲ್ಲೂ ನನಗೆ ಸಿಗ್ತಾ ಇದೆ. ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ಮ್ಯೂಸಿಕ್ ಎಲ್ಲ ಬ್ಲಾಸ್ಟ್ ಮಾಡಿದ್ದಾರೆ. ಇಟ್ಸ್ ನೈಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಬಂದರೆ, ಫ್ಯಾಮಿಲಿ ಜೊತೆ ಬಂದರೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಬಂದರೆ ಆರಾಮಾಗಿ ನೀವು ವೈಬ್ ಮಾಡಿಕೊಂಡು ಕಾಲ ಕಳಿಬೋದು. ಇಲ್ಲಿ ಅಲ್ಲೇನೋ ಕನ್ನಡಕ ಚೆನ್ನಾಗಿರೋದು ಕಾಣಿಸ್ತಾ ಇದೆ. ಬನ್ನಿ ನೋಡೋಣ. ಓ ಇಟ್ಸ್ ನೈಸ್. ಹೌ ಮಚ್? 350. ಓ ಮಿರರ್ ಕೊಡ್ತಾರೆ. ಏ ಐ ಲೈಕ್ ದಿಸ್. ಅಯ್ಯೋ ನಾನು ಹೆಂಗೆ ಬೇವ್ತೋಗಿದ್ದೀನಿ ಅಂದರೆ ಕಮ್ಮಿ ಕೊಡೋದ್ವಾ? ಎರಡು ತೊಗೊಂಡ್ರೆ ಓಕೆ. ಐ ಲೈಕ್ ದಿಸ್. ನನ್ನ ಹತ್ರ ಬ್ರೌನ್ ಕನ್ನಡಕ ಇರಲಿಲ್ಲ, ಚೆನ್ನಾಗಿದೆ ಇದು. ಏನೋ ನನ್ನ ಮುಗಿಗೆ ಸೂಟ್ ಆಗ್ತಾಯಿಲ್ಲ. ಎಷ್ಟಿದು? 275. ಹಾಯ್. ಎಷ್ಟು ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಹಿಂಗೆ ಮಾಡ್ತೀರಾ ನೋಡಿ, ನಿಮ್ಮ ನಿಮ್ಮ ಅಂಗಡಿಗೆ ಬರ್ತಾರೆ ಎಲ್ಲರೂ ನೋಡಿ. ಬನ್ನಿ ಬನ್ನಿ. 200 ಕೊಡಲ? ವೆರಿ ಸ್ವೀಟ್. ಒಂದು ಕನ್ನಡಕ ಸಿಕ್ತು 200ಗೆ. ಏನಂತಾರೆ ಇದನ್ನ, ಇದರ ಹೆಸರೇನು? ಓ ಕೊಕೊನಟ್ ವೈಲಿನ. ಕೊಕೊನಟ್ ವೈಲಿನ ಅಂತ. ಎಷ್ಟೊಂದಕ್ಕೆ? 250 ಅಥವಾ 350 ಅಂತ. ಯಾವ್ದಾದ್ರೂ ಕನ್ನಡ ಸಾಂಗ್ ಪ್ಲೇ ಮಾಡ್ಬೋದಾ? ಕನ್ನಡ ಸಾಂಗ್ ಪ್ಲೇ ಮಾಡ್ತಾ ಇದಾರೆ ಆನ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಅವ್ರ ಫ್ಯಾನ್ ಕೂಡ. ಥ್ಯಾಂಕ್ಸ್. ನಾನು ಅವ್ರ ಫ್ಯಾನ್. ಹೆಂಗೆ 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 ನಾನು ಒಂದ್ಸರಿ ಟ್ರೈ ಮಾಡಿ ಎಲ್ಲಿ ಇಟ್ಕೋಬೇಕು? ಹಂಗ್ ಮಾಡಬಾರ್ದು. ಓ ಎಕ್ಸ್ಕ್ಯೂಸ್ ಮೀ. ಓಕೆ I'll try. Very nice. I love it. ನನಗೆ ಇದು ಬಿಟ್ಟು ಬೇರೆ ಏನು ಬರ್ತಲ್ಲ, ಬಟ್ ಇಟ್ ಇಸ್ ವೆರಿ ನೈಸ್. ಕೋಕೊನಟ್ ವೈಲಿನ್ ಅಂತಾರಂತೆ ಇದನ್ನ. ಪಿಟೀಲು ಸೌಂಡ್ ಬರುತ್ತೆ. ಒಂದು ಕೊಡಿ. ಅವರು ನಮ್ಮ ಬಾಸ್ ಹಾಡ್ ಬಾರ್ಸಿದ್ದಕ್ಕೆ ನಾನು ತಗೋತಾ ಇರೋದು ಇದನ್ನ. ನಾನಂತೂ ಇದನ್ನ ಆನ್ ಡೈಲಿ ಬೇಸಿಸ್ ಬಾರ್ಸಲ್ಲ. ಸುಂಟರ ಗಾಳಿ ಬಾರಿಸ್ತಾ ಇದಾರೆ. ಅವರು ಟಚ್ ಮಾಡ್ಬಿಟ್ರು ಎಮೋಷ್ನಲಿ, ಅದಕ್ಕೆ ತಗೋತಾ ಇದ್ದೀನಿ. ದೇರ್ ಇಸ್ ಡೆನಿಮ್ ಚಡ್ಡಿ ಎಲ್ಲ ಇದೆ. ಡೆನಿಮ್ದು 30 ಇದೆಯಾ ಸೈಜ್? 30 ಎಷ್ಟಿದೆಲ್ಲ? 250ಗೆ ಡೆನಿಮ್ ಚಡ್ಡಿ ಅಂತೆ ಗುರು. ಇಟ್ ಇಸ್ ಸೋ ಗುಡ್. ಟೋನ್ ಇಲ್ವಾ? ಹೆಂಗ್ ನೋಡ್ಬೇಕು ನೀವು ವೇಸ್ಟ್ ಅಂತ ಹೇಳಿದ್ರು? ಚೆಕ್ ಮಾಡ್ಬೇಕು. ಹಿಂಗ್ ಚೆಕ್ ಮಾಡಿದ್ರೆ ಹಿಂಗೆ ವೇಸ್ಟ್ ಆಗುತ್ತೆ ಅಂತನಾ? ಓ ನಾನು ಇವತ್ತೇ ಕಲ್ತಿದ್ದೆ ಈ ಹ್ಯಾಕು. ಹೆಂಗ್ ಟಚ್ ಮಾಡಿದ್ರೆ ಇಲ್ಲಿ ಟಚ್ ಆದ್ರೆ ಅದ್ ನಮ್ ವೇಸ್ಟ್ ಆಗುತ್ತೆ ಅಂತ. ವಾವ್. ಬಟ್ ಇದು ಆಗ್ತಾ ಇಲ್ವಲ್ಲ ಬೇರೆ ತೋರ್ಸ್. ಇನ್ನೊಂದ್ ಸ್ವಲ್ಪ ಉದ್ದ ಇರೋದಿಲ್ವಾ? ಇಷ್ಟು ಇದು ತಗೊಂಡಿದ್ದೀನಲ್ಲ ಇಷ್ಟು ಉದ್ದ. ಇದು ಆಕ್ಚುಲಿ ಇಷ್ಟ ಆಯ್ತು ನನಗೆ. ಬಟ್ ತುಂಬ ಲೂಸ್ ಓವರ್ ಸೈಸ್ಡ್ ಟೀ ಶರ್ಟ್ ಹಾಕೊಂಡ್ರೆ ಅಥವಾ ಫುಲ್ ಓವರ್ ಹಾಕೊಂಡ್ರೆ ಸೂಟ್ ಆಗುತ್ತೆ. ಎಷ್ಟು? 250ಗೆ ಒಂದು ಚಡ್ಡಿ ಸಿಕ್ಕಿದೆ. ನೈಸ್. ಐ ಆಮ್ ಹ್ಯಾಪಿ. ಫ್ಯಾನ್ಸಿ ಬೈಕ್ಸು, ಫ್ಯಾನ್ಸಿ ಕಾರ್ಸು, ಫ್ಯಾನ್ಸಿ ಪೀಪಲ್ಲು ಎಲ್ಲರನ್ನು ನೋಡ್ಬೋದು ನೀವು ಇಲ್ಲಿ. ಇಲ್ಲಿ ಡೈರೆಕ್ಟ್ ಮೆಟ್ರೋ ಇದೆ, ಮೆಟ್ರೋಯಿಂದ ಬಂದು ಇಳಿಬೋದು ನೀವು. ಆ್ಯಂಡ್ ಫುಡೀಸ್ಗಂತೂ ಇದು ಸೂಪರ್ ಆಗಿರೋ ಜಾಗ. ಇಲ್ಲಿ ಫ್ಯಾನ್ಸಿ ರೆಸ್ಟೋರೆಂಟ್ಸಿಂದ ಹಿಡಿದು ಸ್ಟ್ರೀಟ್ ಫುಡ್ವರೆಗೂ ಎಲ್ಲ ಇದೆ. ನೀವು ನೋಡ್ತಾ ಇರ್ಬೋದು ಕಾಟನ್ ಕ್ಯಾಂಡಿ, ಗೋಲ್ಗಪ್ಪ, ಮೋಮೋಸ್ ಇದೆ, ಮತ್ತು ಗೋಲಿ ಸೋಡಾ, ಕಾರ್ನು, ಆಮೇಲೆ ಈ ಕಡೆ ಬಂದರೆ ಸ್ಟಾರ್ಬಕ್ಸು, ಚಾಯ್ ಪಾಯಿಂಟು, ಆಮೇಲೆ ಎಷ್ಟೊಂದು ರಾಸ್ತಾ, ಎಷ್ಟೊಂದು ಫ್ಯಾನ್ಸಿ ರೆಸ್ಟೋರೆಂಟ್ಸ್ ಇದೆ. ಯು ಕ್ಯಾನ್ ಟ್ರೈ ಎನಿಥಿಂಗ್. ಸದ್ಯಕ್ಕೆ ನಾನಂತೂ ಡಯಟಲ್ಲಿ ಇದ್ದೀನಿ, ನಾನೇನು ತಿಂತಾ ಇಲ್ಲ. ಬನ್ನಿ. 250. ಐ ಲೈಕ್ ಇಟ್. ಕಮ್ಮಿ ಇಲ್ವಾ? 20 ರೂಪಾಯಿ ಕಮ್ಮಿ ಮಾಡ್ತೀರಾ?
ಇದೇನೋ ಆಗಿದೆ ನೋಡಿ, ಬ್ಲ್ಯಾಕ್ ಆಗಿದೆ. ಇನ್ನೊಂದು ಪೀಸ್ ಇಲ್ವಾ ಇದು? ಈಗ ತುಂಬ ಜನ ಹಾಕೊಳ್ಳೋದು ನೋಡಿದೀನಿ, ನನಗಂತೂ ಇಷ್ಟ ಇಲ್ಲ ಇದು. ಯಾಕೆ ಹಾಕೋತಾರೆ ಇದನ್ನ? ಬಟ್ಟೆ ಇದು ಬಟ್ಟೆ ಮೈ ಮೇಲೆ ಹಾಕೋಬೇಕು, ಓಲೆ ಕಿವಿಗೆ ಹಾಕೋಬೇಕು ಇಲ್ವಾ? ಇನ್ನೊಂದು ಪೀಸು. ಚರ್ಚ್ ಸ್ಟ್ರೀಟ್ ಮಕ್ಳಿಗೂ ಒಳ್ಳೆ ಜಾಗ ಗೊತ್ತಾ ನಿಮ್ಗೆ? ಇಲ್ಲಿ ನೋಡಿ, ಚಾರ್ಟ್ಸ್ ಇದೆ, ಆಲ್ಫಬೆಟ್ಸು, ಮತ್ತೆ ಆನಿಮಲ್ಸು, ಆಮೇಲೆ ಇದು ಮ್ಯಾಪ್ ಎಲ್ಲ ಇದೆ. ಸೊ ಮಕ್ಕಳನ್ನ ಕರ್ಕೊಂಬಂದ್ರು ಅವ್ರಿಗೂ ಬೋರ್ ಆಗಲ್ಲ, ಅವರು ಹೆವಿ ಎಂಜಾಯ್ ಮಾಡ್ತಾರೆ. ನನ್ನ ತಮ್ಮಂಗೆ ತುಂಬ ಇಷ್ಟ ಬಬಲ್ಸು, ನನಗೆ ಅವನಿಗಿಂತ ಜಾಸ್ತಿ ಇಷ್ಟ ಬಬಲ್ಸ್. One interesting thing about Church Street mate MG Road andre the graffiti walls and the shutters melella graffiti interesting agide, colorful agide, adikke anusute thumba jana photo shoot ge Church Street ge bartare, Brigade Road ge bartare. ಸೊ ಅದೊಂಥರ ಕಲರ್ಫುಲ್ ಆಗಿದೆ. ಆ್ಯಂಡ್ ನಾನು ಇನ್ನೊಂದು ಹೇಳಬೇಕು, ಇಲ್ಲಿ ತುಂಬ ಪೆಟ್ಸ್ನ ನೋಡ್ತಾ ಇದ್ದೆ, ಡಾಗ್ಸ್ ನೋಡ್ತಾ ಇದ್ದೀನಿ, ಕ್ಯಾಟ್ಸ್ ನೋಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಆಲ್ಸೋ ಪೆಟ್ ಫ್ರೆಂಡ್ಲಿ ರೋಡ್ ಚರ್ಚ್ ಸ್ಟ್ರೀಟು. ಸೊ ನಿಮ್ಮ ಪೆಟ್ಸ್ನ ಕೂಡ ಕರ್ಕೊಂಬರ್ಬೋದು ವೀಕೆಂಡ್ಸಲ್ಲಿ. ಬೆಳಿಗ್ಗೆ ಮಧ್ಯಾಹ್ನ ಹಂಗೆ ವ್ಲಾಗ್ ಮಾಡಿದ್ವಿ. ಒಂದಿನ ಆ್ಯಕ್ಚುಲಿ ನೈಟ್ ಬರಬೇಕು ವೀಕೆಂಡ್ಸಲ್ಲಿ, ರಾತ್ರಿ ಬಂದು ಇಲ್ಲಿ ವೈಬ್ ಹೆಂಗಿರುತ್ತೆ ಅಂತ ಒಂದು ವ್ಲಾಗ್ ಮಾಡ್ತೀನಿ. ಸೊ ಸದ್ಯದಲ್ಲೇ ಮಾಡ್ತೀನಿ, ಓಕೆನಾ? ಊಟ ಸರಿಯಾಗಿ ಆಗಲ್ಲ, ಸ್ವಲ್ಪ ನಿಧಾನಕ್ಕೆ ಹಾಕಿ ಆಗ್ತಾರ. ಅಟ್ಟೀಸ್ ಬಂದಿದೀವಿ, ಫೈನ್ಲಿ ದಿ ಎಂಡ್ ಆಫ್ ಚರ್ಚ್ ಸ್ಟ್ರೀಟ್. ಅಟ್ಟೀಸ್ ಎಂಪೈರ್ ಹತ್ರ ಅಟ್ಟೀಸ್ ಇದೆ, ಟೀ ಅಟ್ 25 ರುಪೀಸ್ ಅಂತೆ. ಸ್ಪೆಷಲ್ ಟೀ ಬೇರೆ ಸಿಗುತ್ತೆ ಇಲ್ಲಿ, ಏನು ವೇಫರ್ ಕಪ್ಪಲ್ಲಿ ಟೀ ಹಾಕೊಡ್ತಾರೆ. ಸೊ ಟ್ರೈ ಮಾಡೋಣ. ನಾನು ಟೀ ಕಾಫಿ ಕುಡಿಯಲ್ಲ, ಬಟ್ ಅದನ್ನ ಟ್ರೈ ಮಾಡೋಕಂತಾನೆ ಬಂದಿದ್ದೀನಿ ನಾನು ಇಲ್ಲಿ. ವೇಫರ್ ಬರೋದು ಯಾವ ಟೀ? ಹೌದಾ, ಅದರಲ್ಲಿ ಲೆಮನ್ ಟೀ ಎಲ್ಲ ಬರಲ್ಲ, ಬಿಸ್ಕೆಟ್ ಟೀನಾ? ಅದೊಂದು ಕೊಡು, ಅದೇ ಅಲ್ವಾ ಇಲ್ಲಿ ಸ್ಪೆಷಾಲಿಟಿ. ಇಟ್ಸ್ ಕಾಲ್ಡ್ ಬಿಸ್ಕೆಟ್ ಟೀ. ನೀವು ಇಲ್ಲಿ ಬಂದರೆ ಬಿಸ್ಕೆಟ್ ಟೀ ಟ್ರೈ ಮಾಡಿ. ಇಟ್ ಇಸ್ 60 ರುಪೀಸ್. ಇಟ್ ಇಸ್ ವೇಫರ್ಸ್. ಈಗ ಐಸ್ ಕ್ರೀಮ್ ಕೋನ್ ಬರುತ್ತಲ್ಲ ಅದು, ಹಂಗೆ ನೀವು ಟೀ ಕುಡ್ಕೊಂಡು ಹಂಗೆ ವೇಫರ್ಸ್ ತಿನ್ಕೊಂಡ್ಬಿಡ್ಬೋದು. ಬಿಸ್ಕೆಟ್ ತಗೊಳ್ಳೋ ಅವಶ್ಯಕತೆನೆ ಇಲ್ಲ. ಐ ಹೋಪ್ ನಿಮ್ಮೆಲ್ರಿಗೂ ಈ ಚರ್ಚ್ ಸ್ಟ್ರೀಟ್ ರ್ಯಾಂಡಮ್ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತಷ್ಟು ಹೀಗೆ ಬ್ಲಾಗ್ಸ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಎನಿ ಸಜೆಷನ್ಸ್ ಆರ್ ವೆಲ್ಕಮ್. ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಟ್ರೈ ಯುವರ್ ಐಡಿಯಾಸ್. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್. ಆ್ಯಂಡ್ ಇಡೀ ಶಾಪಿಂಗ್ 2,500 ನಾನು ಫಸ್ಟ್ ಟೈಮ್ ಮುಗಿಸಿರೋದು. ಒಂದ್ಸತಿ ಬ್ಲಾಗ್ ಮಾಡಿದ್ದೆ ಶಾಪಿಂಗ್ ವ್ಲಾಗು, ಅದು ಬಿಟ್ಟರೆ ಇದರಲ್ಲೇ ನಾನು ಚೀಪಾಗಿ ಮುಗಿಸಿರೋದು. ನೀವು ಕೂಡ ಶಾಪ್ ಮಾಡಿದ್ರು ಪರವಾಗಿಲ್ಲ, ವೀಕೆಂಡ್ಸಲ್ಲಿ ಒಂಚೂರು ಬಂದು ರೌಂಡ್ ಹಾಕೊಂಡಾದರೂ ಹೋಗಿ, ನಿಮ್ಮ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ ಮೈಂಡೆಲ್ಲ. ಎನಿವೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.